ಹಾಯ್ ಫ್ರೆಂಡ್ಸ್, ಮೈ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕೆಲವರು ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಲ್ವ, ಮೇಡಮ್ ನಮಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿದೆ, ಅದನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು, ಪಿಂಪಲ್ಸ್ನ ಕಲೆಗಳಿದೆ, ಹಾಗೆ ನಮ್ಮ ಸ್ಕಿನ್ನಲ್ಲಿ ತುಂಬ ಅಂದರೆ ತುಂಬ ಆಯಿಲಿನೆಸ್ ಇದೆ, ಅದನ್ನೆಲ್ಲ ಹೇಗೆ ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದ್ರಲ್ವ ಫ್ರೆಂಡ್ಸ್. ಅದೆಲ್ಲದಕ್ಕೂ ನಾನು ಇವತ್ತು ಒಂದು ಸಿಂಪಲ್ ಆಗಿರುವಂಥ ಪ್ಯಾಕ್ನ ತೋರಿಸ್ತೀನಿ, ಅದನ್ನು ಸುಲಭವಾಗಿ ಮಾಡ್ಕೊಳ್ಳೋದು ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು, ಅದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲನೇದಾಗಿ, ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ರಿಸ್ಟಿಕ್ ತತ್ವ ಅವ್ರದ್ದು ಒಂದು ಫೇಸ್ ಪ್ಯಾಕ್ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಇದು ನೀಮ್ ಲೀಫ್ ಪೌಡರ್ ಈ ರೀತಿಯಾಗಿದೆ, ಅನಂತರ ತುಳಸಿ ಪೌಡರ್, ಅದರ ಜೊತೆಗೆ ಮುಲ್ತಾನಿ ಮಿಟ್ಟಿ. ಸೊ ಇವು ಮೂರು ಒಂದೇ ಬ್ರ್ಯಾಂಡಿಂದು. ಮುಲ್ತಾನಿ ಮಿಟ್ಟಿದು ನಾನು ಹಲವಾರು ವೀಡಿಯೋಸ್ಗಳನ್ನ ನಿಮಗೆ ತೋರಿಸಿದ್ದೀನಲ್ವಾ, ಅಂದರೆ ಫೇಸ್ಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಸೊ ನಿಮಗೆ ಈ ರೀತಿಯಾಗಿ ಒಂದು ಬಾಟಲ್ನಲ್ಲಿ ಕೊಟ್ಟಿದ್ದಾರೆ, ಅದರ ಜೊತೆಗೆ ಒಂದು ಫೇಷಿಯಲ್ ಬ್ಯಾಂಡ್ ಕೂಡ ಇದೆ ನೋಡಿ. ಸೊ ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳುವಾಗ ಇದನ್ನು ಯೂಸ್ ಮಾಡಬೇಕು, ತೋರಿಸ್ತೀನಿ ನಾನು. ಆಮೇಲೆ ಇದರಲ್ಲಿ ಒಂದು ಚಿಕ್ಕ ಸ್ಪೂನ್ ಕೊಟ್ಟಿದ್ದಾರೆ, ಅಂದರೆ ಪೌಡರ್ನ ಹಾಕ್ಕೊಳ್ಳಿಕ್ಕೆ, ಹಾಗೆ ಫೇಸ್ ಪ್ಯಾಕ್ನ ಹಾಕ್ಕೊಳ್ಳಿಕ್ಕೆ ಒಂದು ಚಿಕ್ಕ ಬ್ರಷ್, ಈ ರೀತಿಯಾಗಿದೆ. ಸೊ ಇದೆಲ್ಲ ಒಟ್ಟಿಗೆ ಒಂದು ಬಾಕ್ಸ್ನಲ್ಲಿ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ನೀವು ಒಂದು ತೊಗೊಂಡ್ಬಿಟ್ರೆ ಸಾಕು, ಅಂದರೆ ಸಪ್ರೇಟ್ ಸಪ್ರೇಟಾಗಿ ಬೈ ಮಾಡೋ ಅವಶ್ಯಕತೆ ಇಲ್ಲ, ಇದು ಒಂದು ಪ್ಯಾಕ್ ಥರ ನಿಮಗೆ ಸಿಕ್ಬಿಡುತ್ತೆ. ಹಾಗೆಯೇ ನಾನು ಇಲ್ಲಿ ತೋರಿಸುವಂಥ ಪ್ರತಿಯೊಂದು ಪ್ರಾಡಕ್ಟ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಅಮೆಝಾನಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು ಫ್ರೆಂಡ್ಸ್. ಹೋಲಿಸ್ಟಿಕ್ ತತ್ವ ಅವ್ರದ್ದು, ಹಾಗೆ ಇದ್ರ ಜೊತೆಗೆ ಒಂದು ಬುಕ್ ಕೂಡ ಕೊಟ್ಟಿರ್ತಾರೆ. ಅಂದರೆ ನಾನು ತೋರಿಸಿದ್ದೇನಲ್ವಾ, ಆ ಪೌಡರ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಮತ್ತು ನೀವು ಅದನ್ನು ಹೇಗೆ ಬೇರೆದರಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು ಅನ್ನೋದನ್ನು ಡಿಟೇಲಾಗಿ ಬರೆದಿರ್ತಾರೆ, ನಾನು ಕೂಡ ಇದರಲ್ಲಿ ತೋರಿಸ್ತೀನಿ. ಹಾಗೆಯೇ ನೀವು ತೊಗೊಂಡ್ರಿ ಒಂದು ವೇಳೆ ಪ್ಯಾಕ್ ತೊಗೋಬೇಕು ಫುಲ್ಲು ಅಂತಂದರೆ, ಅದ್ರ ಜೊತೆಗೆ ನಿಮಗೆ ಈ ಬುಕ್ ಕೂಡ ಕೊಡ್ತಾರೆ. ಸೊ ಡಿಟೇಲಾಗಿ ಬರೆದಿರ್ತಾರೆ ನೋಡಿದ್ರಲ್ಲ, ವಿತ್ ಇಮೇಜಸ್. ಹಾಗೆ ನಿಮಗೆ ಆಯಿಲಿ ಸ್ಕಿನ್ಗೆ ಯಾವ ಪ್ಯಾಕ್ನ ಯೂಸ್ ಮಾಡಬೇಕು, ಕಾಂಬಿನೇಷನ್ಗೆ ಯಾವ್ದು ಯೂಸ್ ಮಾಡಬೇಕು, ನಾರ್ಮಲ್ಗೆ ಯಾವುದು ಯೂಸ್ ಮಾಡಬೇಕು ಅಂತ ಇದರಲ್ಲಿ ಡಿಟೇಲಾಗಿ ಕೊಟ್ಟಿರ್ತಾರೆ. ಇದರ ಜೊತೆಗೆ ನಾನು ತೋರಿಸಿರೋ ಪ್ರಾಡಕ್ಟ್ಗಳ ಜೊತೆಗೆ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿದೆ, ರೋಸ್ ವಾಟರ್ ಆಗಿರ್ಬೋದು, ಅಲೋವೆರಾ ವಾಟರ್ ಆಗಿರ್ಬೋದು, ಅಥವಾ ಆರೆಂಜ್ ಪೌಡರ್ ಆಗಿರ್ಬೋದು, ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿದೆ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಡಿಟೇಲಾಗಿ ಗೊತ್ತಾಗುತ್ತೆ. ಈ ಬುಕ್ನಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಸ್ಕಿನ್ ಟೈಪ್ಗೆ ಏನು ಯೂಸ್ ಮಾಡಬೇಕು ಅನ್ನೋದನ್ನು ಡಿಟೇಲಾಗಿ ಬರೆದು ಹಾಕಿರ್ತಾರೆ ಇದರಲ್ಲಿ ಫ್ರೆಂಡ್ಸ್. ಹಾಗೆ ಈ ಪ್ಯಾಕ್ನ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ನೀವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮೊದಲು ಮೈಲ್ಡ್ ಫೇಸ್ ವಾಶ್ನಿಂದ ವಾಶ್ ಮಾಡಿಕೊಂಡು ಒರೆಸ್ಕೊಳ್ಳಿ. ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಸಣ್ಣ ಬೌಲ್ನ ತಗೊಳ್ಳಿ, ಇದರಲ್ಲಿ ಮುಲ್ತಾನಿ ಮಿಟ್ಟಿ ಮಾಸ್ಕ್ನ ಹಾಕ್ಕೋಬೇಕು. ಸೊ ಈ ರೀತಿಯಾಗಿ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಳಿ, ಅಂದರೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ನೋಡಿದ್ರಲ್ವ. ನಂತರ ಒಂದು ಕಾಲ್ ಟೀಸ್ಪೂನ್ನಷ್ಟು ನೀಮ್ ಲೀಫ್ ಪೌಡರ್ ಇದನ್ನು ಇದೇ ಬೌಲ್ಗೆ ಹಾಕ್ಕೋಬೇಕು. ಈಗ ಒಂದು ಕಾಲ್ ಟೀಸ್ಪೂನ್ನಷ್ಟು ತುಳಸಿ ಪೌಡರ್ ಇದನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಇದನ್ನು ಮಿಕ್ಸ್ ಮಾಡಲಿಕ್ಕೆ ರೋಸ್ ವಾಟರ್, ಅಲೋವೆರಾ ವಾಟರ್ ಅಥವಾ ನಾರ್ಮಲ್ ಆಗಿರುವಂಥ ವಾಟರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ವಾಟರ್ನೇ ಯೂಸ್ ಮಾಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಆಗಬಾರ್ದು. ಸೊ ನಾರ್ಮಲ್ ಪ್ಯಾಕ್ ಯಾವ ರೀತಿ ಹಾಕ್ತಿರಲ್ವ ಆ ರೀತಿಯಾಗಿರಲಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ. ಇವಾಗ ನಾನು ಈ ಫೇಷಿಯಲ್ ಬ್ಯಾಂಡನ್ನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹೇರ್ಗೆ ಅಂಟದೇ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು ಈ ರೀತಿಯಾಗಿ ಬ್ಯಾಂಡನ್ನ ಹಾಕ್ಕೊಂಡ್ರೆ. ಇವಾಗ ನಾನು ರೋಸ್ ವಾಟರ್ನಿಂದ ಜಸ್ಟ್ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ರೋಸ್ ವಾಟರ್ನೇ ಯೂಸ್ ಮಾಡಬೇಕಂತಿಲ್ಲ, ನನ್ನ ಹತ್ರ ಇತ್ತು ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ವಾಟರಿಂದನೇ ಮುಖನ ಒಂದ್ಸಲ ಒದ್ದೆನ ಮಾಡ್ಕೊಂಬಿಟ್ರೆ ಆಯಿತು. ಈ ರೀತಿ ನೀಟಾಗಿ ಫೇಸ್ಗೆಲ್ಲ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪ್ಯಾಕ್ನ ಈ ಬ್ರಷ್ನಿಂದ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ನೀವು ಮಾಸ್ಕ್ ಯಾವ ರೀತಿ ಹಾಕ್ತಿರಲ್ವ ನಾರ್ಮಲ್ ಮಾಸ್ಕ್, ಅದೇ ರೀತಿಯಾಗಿ ಹಾಕ್ಕೊಳ್ಳೋದಿದು
ಫ್ರೆಂಡ್ಸ್, ನೀವು ಈ ಮೂರನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಮೊಡವೆಗಳು ಕಡಿಮೆ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ, ಮೊಡವೆಗಳ ಕಲೆಗಳಿರತ್ತಲ್ವ ಅದು ಕೂಡ ಹೋಗುತ್ತೆ, ನಿಮ್ಮ ಸ್ಕಿನ್ನಲ್ಲಿರೋವಂಥ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ, ಪೋರ್ಸನ್ನ ಕೂಡ ಕಡಿಮೆ ಮಾಡುತ್ತೆ. ನೋಡಿ, ನಿಮ್ಮ ಕಣ್ಣಿಗೆ ಮತ್ತು ತುಟಿಗೆ ಅಪ್ಲೈ ಮಾಡಬಾರ್ದು. ಸೊ ನೋಡಿ, ನಾನು ನೀಟಾಗಿ ನನ್ನ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ, ನನ್ನ ಕಣ್ಣಿಗೆ ಮತ್ತು ತುಟಿಗೆ ಅಪ್ಲೈ ಮಾಡಿಲ್ಲ. ಈ ರೀತಿಯಾಗಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಿ. 10 ನಿಮಿಷ ಆದಮೇಲೆ ಈ ರೀತಿಯಾಗಿರುತ್ತೆ. ನೀವು ಈ ಪ್ಯಾಕ್ನ ಹಾಕ್ಕೊಂಡ್ಬಿಟ್ಟು ನಗೋದು ಮಾತಾಡೋದು ಏನು ಮಾಡಬೇಡಿ. ಸೊ ಇವಾಗ ಜಸ್ಟ್ ರೋಸ್ ವಾಟರ್ನಿಂದ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಅಂದರೆ ಇದು ಡ್ರೈ ಆಗಿದೆ ಅಲ್ವಾ, ನಿಮಗೆ ಮಸಾಜ್ ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ನಿಂದ ಸ್ಪ್ರೇ ಮಾಡಿಕೊಂಡು ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ರಬ್ ಮಾಡಬೇಡಿ, ಪಿಂಪಲ್ಸ್ ಇರೋರು. ಸ್ಮೂತಾಗಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು. ನೀವು ಈ ಪ್ಯಾಕ್ ಹಾಕ್ಕೊಂಡಾಗ ನಗೋದು ಮಾತಾಡೋದು ಏನೂ ಮಾಡಬೇಡಿ. ನೋಡಿ, ಈ ರೀತಿ ಮಸಾಜ್ ಮಾಡಿಬಿಟ್ಟು ಇನ್ನೂ ಒಂದು 5 ನಿಮಿಷ ವೆಯ್ಟ್ ಮಾಡಿ. ಈಗ 5 ನಿಮಿಷ ಆಗಿದೆ ಅಲ್ವಾ, ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನೀಟಾಗಿ ಒರೆಸ್ಕೊಳ್ಳಿ. ಇವಾಗ ನೀವು ಈ ಪ್ಯಾಕ್ನ ವಾಶ್ ಮಾಡ್ಕೊಂಡು ಬಂದಾದಮೇಲೆ ನೀವು ಹೊರಗಡೆ ಹೋಗ್ತಾ ಇದ್ದರೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಮನೇಲೇ ಇರೋರಾದರೆ ಹೈಡ್ರೇಟಿಂಗ್ ಜೆಲ್ ಅಥವಾ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಈ ಪ್ಯಾಕ್ನ ವಾಶ್ ಮಾಡ್ಕೊಂಡು ಬಂದಮೇಲೆ ತುಂಬ ಸ್ಮೂತಾಗಿ ಕ್ಲೀನ್ ಆಗಿದೆ ಅಂತ ಫೀಲ್ ಆಗ್ತಾ ಇದೆ ನನಗಂತೂ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪ್ಯಾಕ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ಪ್ಯಾಕ್ನ ರಿಮೂವ್ ಮಾಡಬೇಕು ಅಂತ. ಇದನ್ನು ವಾರದಲ್ಲಿ 2-3 ಸಲ ಅಷ್ಟೇ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ, ಪಿಂಪಲ್ಸ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ವಾರದಲ್ಲಿ 3 ಸಲ ಯೂಸ್ ಮಾಡಿ. ಇಲ್ಲ ಸ್ವಲ್ಪ ಪರವಾಗಿಲ್ಲ, ಪಿಂಪಲ್ಸ್ ಕಡಿಮೆ ಇದೆ ಅನ್ನೋರಾದರೆ ವಾರದಲ್ಲಿ 2 ಸಲ ಯೂಸ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಹಾಗೆ ಈ ಪ್ಯಾಕ್ನ ಬರೀ ಹುಡುಗಿಯರು ಮಾತ್ರ ಅಲ್ಲ, ಹುಡುಗರು ಸಹ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, 100% ನಿಮಗೂ ಲೈಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ಟಿಪ್ಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.